नमस्कार स्नेहितरे, इदीग ताने बंद टाप सुद्दिगळु कोप्पळदल्लि रैतर आक्रोश। सरकारदल्लि रागिगे इरुव किम्मत्तु भत्तक्किल्ल। इदे रीति चित्रदुर्गदल्लि रागि खरीदि केंद्र बंद आदरिंद रैतरु कंगालु। वद्दु ओळगे हाकलु नानु फुटबॉल अल्ल एंदु एच्डि कुमारस्वामी अवरिगे प्रमोद मुतालिक अवरु तिरुगेटु नीडिद्दारे। बोम्मायंतवर दूरदृष्टियुळ्ळ मुख्यमंत्री नोडेल्ल एंदु सुनील कुमार अवर हेळिके। एल्ल मुख्यवाद माहिति नोडोक्किंत मोदलु सब्स्क्रैब् आगि सुद्दि 9 चानल् गे पक्कदल्लि कानिसुव गंटेन्नु कूड ओत्ति वीडियो गे लैक् माडि। वाट्सप् ग्रूप् गळल्लि वीडियो न नीवु ಪ್ರತಿಯೊಬ್ಬರಿಗೂ ಶೇರ್ ಮಾಡಿ। ಹೌದು ಸ್ನೇಹಿತರೆ, ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ। ಮೊದಲನೇ ಮುಖ್ಯವಾದ ಮಾಹಿತಿ, ಕೊಪ್ಪಳದಲ್ಲಿ ರೈತರು ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ। ಸರ್ಕಾರದಲ್ಲಿ ರಾಗಿಗೆ ಇರುವ ಕಿಮ್ಮತ್ತು ಭತ್ತಕ್ಕಿಲ್ಲ। ಹೌದು ಸ್ನೇಹಿತರೆ, ರಾಗಿಗೆ ನೀಡುವ ಆದ್ಯತೆಯನ್ನ ರಾಜ್ಯ ಸರ್ಕಾರ ಭತ್ತಕ್ಕೆ ನೀಡದಂತೆ ಕಾಣುತ್ತಿಲ್ಲ ಎಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ। ರಾಗಿ ದರ ಕುಸಿತವಾಗುತ್ತಿದ್ದಂತೆ ಬೆಂಬಲ ಬೆಲೆ ಖರೀದಿ ಮಾಡಿ ಕೇಂದ್ರ ಸರ್ಕಾರ ರೈತರಿಗೆ ಸಹಾಯ ಮಾಡಿತು। ಆದರೆ ಹಲವು ದಿನಗಳಿಂದ ಭತ್ತ ಬೆಳೆದ ರೈತರು ಹೋರಾಟ ಮಾಡುತ್ತಿದ್ದರೂ ಕೂಡ ಭತ್ತದ ಬೆಂಬಲ ಬೆಲೆ ಕೇಂದ್ರ ತೆರೆಯುತ್ತಿಲ್ಲ। ಹೌದು ಸ್ನೇಹಿತರೆ, ಸಂಸದ ಸಂಗಣ್ಣ ಕರಡಿ ಸೇರಿದಂತೆ ಹಲವು ಶಾಸಕರು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಮನವಿ ಮಾಡಿದರೂ ಕೂಡ ಇದುವರೆಗೆ ಭತ್ತದ ಬೆಂಬಲ ಬೆಲೆ ಕೇಂದ್ರ ತೆರೆಯುತ್ತಿಲ್ಲ। ಇನ್ನು ಇದೇ ರೀತಿ ಮಾರುಕಟ್ಟೆಯಲ್ಲಿಯೂ ಕೂಡ ಭತ್ತವನ್ನ ಕೇಳುವರೆ ಇಲ್ಲದಂತಾಗಿದೆ। ಮನೆಯಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ಳುವುದು ಕೂಡ ಅಸಾಧ್ಯವಾಗಿದೆ। ಹೀಗಾಗಿ ರೈತರು ಹೊಲದಲ್ಲಿಯೇ ಭತ್ತವನ್ನ ಕಾಪಾಡಿಕೊಳ್ಳಲು ಪಡೆದಾಡುತ್ತಿದ್ದಾರೆ। ಅವರ ಒಂದು ಯಾತನೆ ಅಷ್ಟಿಷ್ಟಲ್ಲ ಎಂದು ರೈತರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ। ಸ್ನೇಹಿತರೆ, ನೀವು ಕೂಡ ಏನಾದರೂ ರೈತರಾಗಿ ಭತ್ತ ಬೆಳೆಯುವರಾಗಿದ್ದರೆ ಕಮೆಂಟ್ ನಲ್ಲಿ ಭತ್ತ ಅಂತ ಮರೆಯದೆ ಹೇಳಿ। ಇನ್ನು ಚಿತ್ರದುರ್ಗದಲ್ಲಿ ರಾಗಿ ಖರೀದಿ ಕೇಂದ್ರ ಬಂದ್ ಆದಾಗಿಂದ ರೈತರು ಕಂಗಾಲಾಗಿದ್ದಾರೆ। ಹೌದು ಸ್ನೇಹಿತರೆ, ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗಲಿ ಅಂತ ರಾಗಿ ಖರೀದಿ ಕೇಂದ್ರ ಚಿತ್ರದುರ್ಗದಲ್ಲಿ ಓಪನ್ ಮಾಡಲಾಗಿದೆ। ಆದರೆ ದೇವರು ವರ ಕೊಟ್ಟರು, ಪೂಜಾರಿ ಕೊಡಲಿಲ್ಲ ಎಂಬಂತೆ ಕೇಂದ್ರಗಳು ಸ್ಥಾಪನೆ ಆಗಿದ್ರು ಕೂಡ ಅಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರತನಕ್ಕೆ ರೈತರು ಹೈರಾಣ ಆಗಿ ಹೋಗಿದ್ದಾರೆ। ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ರಾಗಿ ಖರೀದಿ ಕೇಂದ್ರದ ಸಮಸ್ಯೆ ಇಂದು ನಿನ್ನೆದಲ್ಲ, ಪ್ರತಿ ಕೇಂದ್ರದಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ರೈತರು ಅನುಭವಿಸುತ್ತಲೇ ಬಂದಿದ್ದಾರೆ। ಅದೇ ರೀತಿ ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ರಾಗಿ ಖರೀದಿ ಕೇಂದ್ರವನ್ನ ಕಳೆದ 3-4 ದಿನಗಳಿಂದ ಬಂದ್ ಮಾಡಿದ್ದಾರೆ। ಹೌದು ಸ್ನೇಹಿತರೆ, ರೈತರು ತಾವು ಬೆಳೆದ ರಾಗಿಯನ್ನ ಮಾರಲಾಗದೆ ಬಿಡಲಾಗದೆ ಅತಂತ್ರಕ್ಕೆ ಸಿಲುಕಿದ್ದಾರೆ। ಅಧಿಕಾರಿಗಳನ್ನ ವಿಚಾರಿಸಿದ್ರೆ 10 ಹಲವು ಕಾರಣಗಳು ಕೊಟ್ಟು ರೈತರಿಗೆ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ಕೂಡ ಕಳಿಸುತ್ತಿದ್ದಾರೆ। ಹೌದು ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಚಿತ್ರದುರ್ಗದ ರಾಗಿ ಖರೀದಿ ಕೇಂದ್ರ ಮುಂದೆಯೇ ಸರ್ವರ್ ಸಮಸ್ಯೆ ಇದೆ, ರೈತರು ಸಹಕರಿಸಿ ಎಂದು ಬೋರ್ಡ್ ಹಾಕಿರೋದು ರೈತರಿಗೆ ಇನ್ನಷ್ಟು ತೊಂದರೆಗೀಡು ಮಾಡಿದಂತಾಗಿದೆ। ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ಮತ್ತೆ ರಾಗಿ ಖರೀದಿ ಕೇಂದ್ರ ಓಪನ್ ಮಾಡಿದ್ರೆ ಅಲ್ಲಿರೋ ಅಧಿಕಾರಿಗಳು ರೈತರಿಗೆ ದಿನಕ್ಕೊಂದು ಸಬೂಬು ಹೇಳಿಕೊಂಡು ಕಾಲ ಕಳೆಯುತ್ತಿರುವುದು ರಾಗಿ ಬೆಳೆದಿರೋ ರೈತರಲ್ಲಿ ನಿರಾಸೆ ಮೂಡಿಸಿದೆ। ಇನ್ನು ಇದೇ ಕುರಿತು ಅಲ್ಲಿನ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ತಂದ್ರೆ ಬಹಳಷ್ಟು ಕಡೆ ರಾಗಿ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ತೊಂದರೆ ಆಗ್ತಿದೆ, ನನಗೂ ಕೂಡ ದೂರುಗಳು ಬಂದಿವೆ, ನಮ್ಮ ಜಿಲ್ಲೆಯಲ್ಲಿ ಸರ್ವರ್ ಸಮಸ್ಯೆ ಆಗಿದೆ ಎಂದು ನಾನು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಕೂಡ ಹೇಳಿದ್ದಾರೆ। ರೈತರು ಬೆಳೆದ ಬೆಳೆಯನ್ನ MSP ದರಕ್ಕೆ ಖರೀದಿ ಮಾಡಲು ಅಧಿಕಾರಿಗಳಿಗೆ ಈಗ ಸೂಚಿಸಲಾಗಿದೆ। ಅದನ್ನ ಹೊರತುಪಡಿಸಿಯೂ ಕೂಡ ನೋಂದಣಿ ಕಾರ್ಯ ಇಂದು ನಾಳೆ ನಡೀತಾ ಇದೆ। ಹಾಗೇನಾದರೂ ರೈತರಿಗೆ ಸಮಸ್ಯೆ ಆದರೆ ನನ್ನ ಗಮನಕ್ಕೆ ಬಂದರೆ ಕೂಡಲೇ ಆ ಖರೀದಿ ಕೇಂದ್ರಕ್ಕೆ ತೆರಳಿ ಸಮಸ್ಯೆಯನ್ನು ಸರಿಪಡಿಸುತ್ತೇನೆ ಎಂದು ಅಲ್ಲಿನ ಶಾಸಕರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಮೂರನೇ ಮುಖ್ಯವಾದ ಮಾಹಿತಿ ಹತ್ರ ಹೋಗೋಣ. ಒದ್ದು ಹೊಳೆಗೆ ಹಾಕಲು ನಾನು ಫುಟ್ಬಾಲ್ ಅಲ್ಲ ಎಂದು HD ಕುಮಾರಸ್ವಾಮಿ ಅವರ ಮಾತಿಗೆ ಪ್ರಮೋದ್ ಮುತಾಲಿಕ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಒದ್ದು ಹೊಳೆಗೆ ಹಾಕಲು ನಾನು ಫುಟ್ಬಾಲ್ ಅಲ್ಲ, ನನ್ನನ್ನು ಒದ್ದರೆ ನಿಮ್ಮ ಕಾಲೇ ಮುರಿಯುತ್ತದೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ತಿರುಗೇಟನ ನೀಡಿದ್ದಾರೆ. ಬಾದಾಮಿಯಲ್ಲಿ ಗುರುವಾರ ಸಂಜೆ ಪಿ ಕಾರ್ಡ್ ಬ್ಯಾಂಕ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಹಿಂದೂ ಸಮಾಜ ಉತ್ಸವದಲ್ಲಿ ಪ್ರಮೋದ್ ಮುತಾಲಿಕ್ ಅವರಂತವರನ್ನ ಒದ್ದೊಳಗೆ ಹಾಕಬೇಕು ಎಂದು HD ಕುಮಾರಸ್ವಾಮಿ ಅವರು ಹೇಳಿಕೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಒದ್ದು ಜೈಲಿಗೆ ಹಾಕಬೇಕು ಎಂದು HD ಕುಮಾರಸ್ವಾಮಿ ಅವರ ಹೇಳಿಕೆಗೆ ಅವರಿಗೆ ಶೋಭೆ ತರುವುದಿಲ್ಲ, ಹಾಗೂ ನನ್ನನ್ನು ಒದೆಯೋಕೆ ನಾನೇನು ಫುಟ್ಬಾಲ್ ಅಲ್ಲ, ಹಿಂದೂ ಕಲ್ಲುಗುಂಡು, ನನ್ನನ್ನು ಏನಾದರೂ ಒದ್ದರೆ ನಿಮ್ಮ ಕಾಲೆ ಮುರಿಯುತ್ತದೆ, HD ಕುಮಾರಸ್ವಾಮಿ ಅವರು ಮುಸ್ಲಿಮರ ಮತ ಪಡೆಯಲು ನಮ್ಮನ್ನು ಕೆಣಕುತ್ತಿದ್ದಾರೆ ಎಂದು ಪ್ರಮೋದ್ ಮುತಾಲಿಕ್ ಅವರು ತಿರುಗೇಟನ ನೀಡಿದ್ದಾರೆ. ಇನ್ನು ಇದೇ ರೀತಿ ಮತ್ತೊಂದು ಟಾಪ್ ಸುದ್ದಿ, ಬಸವರಾಜ ಬೊಮ್ಮಾಯಿಯಂತಹ ದೂರದೃಷ್ಟಿಯುಳ್ಳ ಮುಖ್ಯಮಂತ್ರಿಯನ್ನು ನಾನು ನೋಡೇ ಇಲ್ಲ ಎಂದು ಇಂಧನ ಸಚಿವರಾದ ಸುನೀಲ್ ಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ಅದ್ಭುತವಾದ ಬಜೆಟ್ ಮಂಡಿಸಿರುವ ಬೊಮ್ಮಾಯಿಯವರು ಕೇವಲ 3 ತಿಂಗಳ ಅವಧಿಯಲ್ಲಿ ಅವರು ಮಾಡಿದ 180 ಘೋಷಣೆಗಳ ಪೈಕಿ 160 ಘೋಷಣೆಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಇಷ್ಟು ವೇಗವಾಗಿ ಕೆಲಸ ಮಾಡುವ ಮುಖ್ಯಮಂತ್ರಿ ಯಾರಿದ್ದಾರೆ ಎಂದು ಇಂಧನ ಸಚಿವರಾದ ಸುನೀಲ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಪಕ್ಷದ ಹಿರಿಯ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕಾದರೆ 2,500 ಕೋಟಿ ನೀಡಬೇಕು ಅಂತ ಹೇಳಿದ್ದರು. ಅಂತ ಯಾವ ಅರ್ಥದಲ್ಲಿ ಹೇಳಿದ್ದರು ನನಗೆ ಗೊತ್ತಿಲ್ಲ, ಆದರೆ 4 ಬಾರಿ ನಾನು ಶಾಸಕನಾಗಿ ಆಯ್ಕೆಯಾಗಿರುವ ನಮಗೆ ಯಾರೂ ಕೂಡ ಹಣ ಕೇಳೇ ಇಲ್ಲ ಎಂದು ಇಂಧನ ಸಚಿವರಾದ ಸುನೀಲ್ ಕುಮಾರ್ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ.
ಚುನಾವಣೆಯಲ್ಲಿ ಸ್ಪರ್ಧಿಸಲು ನನಗೆ ಪಕ್ಷವೇ ಹಣ ನೀಡಿದೆ. ಕಾರ್ಯಕರ್ತರು ನನ್ನನ್ನು ಗೆಲ್ಲಿಸಿದ್ದಾರೆ. ಒಟ್ಟು 5 ಬಾರಿ ನಾನು ಚುನಾವಣೆಗೆ ನಿಂತಿದ್ದೇನೆ. ನಾನು ಯಾವತ್ತೂ ಕೂಡ ಹಣ ಯಾರಿಗೂ ನೀಡೇ ಇಲ್ಲ. ನಮ್ಮ ಪಕ್ಷದಲ್ಲಿ ವಿಚಾರಕ್ಕೆ ಆದ್ಯತೆ ಇದೆ, ಹಣಕ್ಕಲ್ಲ ಎಂದು ಇಂಧನ ಸಚಿವರಾದ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಪಕ್ಷದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯನ್ನು ನಾವು ಎದುರಿಸಲಿದ್ದೇವೆ ಎಂದು ಕೂಡ ಹೇಳಿದ್ದಾರೆ. ಅದ್ಭುತ ಬಜೆಟ್ ಮಂಡಿಸಿರುವ ಬಸವರಾಜ ಬೊಮ್ಮಾಯಿ ಅವರು ಕೇವಲ 3 ತಿಂಗಳ ಅವಧಿಯಲ್ಲಿಯೇ ಅವರು ಮಾಡಿದ 180 ಘೋಷಣೆಗಳ ಪೈಕಿ 160 ಘೋಷಣೆಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಇಷ್ಟು ವೇಗವಾಗಿ ಕೆಲಸ ಮಾಡುವ ಮುಖ್ಯಮಂತ್ರಿ ನಾನು ನೋಡೇ ಇಲ್ಲ ಎಂದು ಇಂದನ ಸಚಿವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕುರಿತು ಮಾತನಾಡಿದ್ದಾರೆ. ಇನ್ನು ಇದೇ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಸಿಡ್ ಸಂತ್ರಸ್ತರ ಮಾಶಾಸನವನ್ನ 10,000 ವರೆಗೆ ಹೆಚ್ಚಳ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಆಸಿಡ್ ಸಂತ್ರಸ್ತರಿಗೆ ನೀಡುವ ಮಾಶಾಸನ ಮೊದಲು 3,000 ರೂಪಾಯಿ ಇತ್ತು, ಅದನ್ನ ಈಗ 10,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆಸಿಡ್ಗೆ ದಾಳಿಯಾದ ಎಲ್ಲ ಹೆಣ್ಣು ಮಕ್ಕಳಿಗೆ ಮನೆ ಜೊತೆಗೆ ಅವರಿಗೆ ಸ್ವಂತ ಉದ್ಯೋಗ ಯೋಜನೆಯಡಿಯಲ್ಲಿ 5 ಲಕ್ಷ ವರೆಗೆ ನೆರವು ಕೂಡ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಕಂದಾಯ ಇಲಾಖೆಯ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದ ವತಿಯಿಂದ ವಿಧಾನಸೌಧದ ಬ್ಯಾಂಕೆಟ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಹಲೋ ಕಂದಾಯ ಸಚಿವರೇ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದಲ್ಲಿ ಆಸಿಡ್ಗೆ ಒಳಗಾದ ಬಹಳಷ್ಟು ನೋವನ್ನು ಹೊಂದಿರುವವರು ಹೆಣ್ಣು ಮಕ್ಕಳಿದ್ದಾರೆ. ಸಮಾಜದಲ್ಲಿ ಅವರಿಗೆ ತಿರಸ್ಕಾರಕ್ಕೂ ಕೂಡ ಒಳಗಾಗಿದ್ದಾರೆ. ಅವರ ನೆರವಿಗೆ ನಿಲ್ಲುವುದು ನಮ್ಮ ಸರ್ಕಾರದ ಜವಾಬ್ದಾರಿ. ಇದೇ ಒಂದು ಹಿನ್ನೆಲೆಯಲ್ಲಿ ಅವರ ಮಾಸಾಶನವನ್ನು 3,000 ರಿಂದ 10,000 ವರೆಗೆ ಹೆಚ್ಚಿಸಲಾಗುವುದು ಎಂದು ಸಿಎಂ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಅವರಿಗೆ ಬದುಕು ಸಾಗಿಸಲು ಮನೆ ಹಾಗೂ ತಮ್ಮ ಸ್ವಂತ ಉದ್ಯೋಗಕ್ಕಾಗಿ ಸ್ವಯಂ ಉದ್ಯೋಗಕ್ಕಾಗಿ 5 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ, ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಭಾರೀ ಎಡವಟ್ಟು ಆಗಿದೆ. ಸಿಜಿರಿಯನ್ ಆದ ಬಾಣಂತಿಯರ ಹೊಲಿಗೆ ಬಿಚ್ಚಿ ಮನೆಗೆ ಕಳುಹಿಸಿದ್ದಾರೆ ವೈದ್ಯರು. ನಂತರ ರಕ್ತಸ್ರಾವದಿಂದ 15ಕ್ಕೂ ಹೆಚ್ಚು ಮಹಿಳೆಯರು ಮತ್ತೆ ಆಸ್ಪತ್ರೆಗೆ ಧಾವಿಸಿದ್ದಾರೆ. ಹೌದು ಸ್ನೇಹಿತರೆ, ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿನಿಂದಾಗಿ ಸಿಜಿರಿಯನ್ಗೆ ಹೆರಿಗೆಯಾದ ಬಾಣಂತಿಯರು ನರಳಾಡುವ ಪರಿಸ್ಥಿತಿ ಎದುರಾಗಿದೆ. ಸಿಜಿರಿಯನ್ ಡೆಲಿವರಿ ಆದ ಬಾಣಂತಿಯರ ಆಪರೇಷನ್ ಸ್ವಿಚ್ ಬಿಚ್ಚಿದ ಪರಿಣಾಮ 15ಕ್ಕೂ ಹೆಚ್ಚು ಮಹಿಳೆಯರು ಮತ್ತೆ ರಕ್ತಸ್ರಾವದಿಂದ ಬಳಲುತ್ತಿದ್ದಾರೆ. ಹೌದು ಸ್ನೇಹಿತರೆ, ಸಿಜಿರಿಯನ್ ಹೆರಿಗೆಯಾದ ಬಾಣಂತಿಯರ ಹೊಲಿಗೆ ಬಿಚ್ಚಿ ಡಿಸ್ಚಾರ್ಜ್ ಮಾಡಿ ಆಸ್ಪತ್ರೆಯಿಂದ ಮನೆಗೆ ಕಳುಹಿಸಲಾಗಿತ್ತು. ಮನೆಗೆ ಹೋದ ಬಳಿಕ ಬಾಣಂತಿಯರಿಗೆ ಮತ್ತೆ ರಕ್ತಸ್ರಾವ ಆರಂಭವಾಗಿದ್ದು ವಾಪಸ್ ಆಸ್ಪತ್ರೆಗೆ ಮರಳಿದ್ದಾರೆ. ಹೌದು ಸ್ನೇಹಿತರೆ, ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಬಾಣಂತಿಯರು ಆರೋಪಿಸಿದ್ದಾರೆ. ಇದೇ ಬಗ್ಗೆ ಸಮರ್ಥಿಸಿಕೊಂಡಿರುವ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ SL ಲಕ್ಕಣ್ಣವರೆನ್ನುವರು, ಆಸ್ಪತ್ರೆಯಲ್ಲಿ ಒಂದೇ ಆಪರೇಷನ್ ಥಿಯೇಟರ್ ಇದೆ. ದಿನಕ್ಕೆ ಸರಾಸರಿ 40ಕ್ಕೂ ಹೆಚ್ಚು ಹೆರಿಗೆ ಕೇಸುಗಳು ಬರುತ್ತಿವೆ. ಈ ಪೈಕಿ 15 ಮಹಿಳೆಯರಿಗೆ ಸಿಜಿರಿಯನ್ ಮೂಲಕ ಹೆರಿಗೆ ಮಾಡಿಸಲಾಗಿದೆ. ಒಂದೇ ಶಸ್ತ್ರಚಿಕಿತ್ಸಾ ಘಟಕ ಇರುವುದರಿಂದ ಈ ಒಂದು ಸಮಸ್ಯೆ ಉಂಟಾಗಿದೆ. ಪುನಃ ಆಸ್ಪತ್ರೆಗೆ ದಾಖಲಾಗಿರುವ ಬಾಣಂತಿಯರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಇನ್ನು ಮತ್ತೊಂದು ಟಾಪ್ ಸುದ್ದಿ, ಸಿಡಿಲಿನ ಆರ್ಭಟಕ್ಕೆ ರಾಜ್ಯದಲ್ಲಿ 812 ಜನ ಬಲಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಸಿಡಿಲು ಪತ್ತೆಗೆ ರಾಜ್ಯದ ಹಲವೆಡೆ ಮಾಹಿತಿ ಕೇಂದ್ರಗಳಿವೆ. 3 ತಾಸು ಮೊದಲೇ ಮಾಹಿತಿ ರವಾನೆ ಎಚ್ಚರಿಕೆ ನೀಡುವ ದಾಮಿನಿ ಅಪ್ಲಿಕೇಶನ್ ಕೂಡ ಇದೆ. ಆದರೂ ಕೂಡ ಜನರು ಅದನ್ನು ಬಳಕೆ ಮಾಡುತ್ತಿಲ್ಲ. ಇದೇ ರೀತಿ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಬರೋಬ್ಬರಿ 812 ಮಂದಿ ಸಿಡಿಲಿಗೆ ಬಲಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಮುಂಗಾರು ಪೂರ್ವದ ಆರಂಭಕ್ಕೆ ಅಪ್ಪಳಿಸುವ ಸಿಡಿಲು ಉತ್ತರ ಕರ್ನಾಟಕ ಸೇರಿ ಕರಾವಳಿಯಲ್ಲಿ ಹಲವು ಜನ ಜಾನುವಾರುಗಳ ಬಲಿ ಪಡೆದಿದೆ. ಮಳೆರಾಯನ ಅಟ್ಟಹಾಸ ಮತ್ತು ಸಿಡಿಲಿನ ಆರ್ಭಟಕ್ಕೆ ಪ್ರತಿ ವರ್ಷ 100 ಕುಟುಂಬಗಳು ಬೀದಿಪಾಲು ಆಗುತ್ತಿವೆ ಸ್ನೇಹಿತರೆ. ಹೌದು, ಅದಕ್ಕಾಗಿ ಕರ್ನಾಟಕ ಸರ್ಕಾರ ದಾಮಿನಿ ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸಿಡಿಲು ಬಡಿಯುವ 3 ತಾಸಿಗೂ ಮುಂಚೆ ಯಾವ ಪ್ರದೇಶದಲ್ಲಿ ಸಿಡಿಲು ಬಡಿಯಲಿದೆ ಎಂಬ ನಿಖರ ಮಾಹಿತಿ ದಾಮಿನಿ ಅಪ್ಲಿಕೇಶನ್ ನೀಡುತ್ತದೆ. ಆ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲಿ ಇದೆ. ಆದರೆ ಜನರು ಮೂಢನಂಬಿಕೆ, ತಂತ್ರಜ್ಞಾನದ ಅರಿವಿನ ಕೊರತೆ ಪರಿಣಾಮದಿಂದ ಈ ಒಂದು ಅಪ್ಲಿಕೇಶನ್ ಅನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದಾರೆ. ಈಗಲೇ ದಾಮಿನಿ ಅಪ್ಲಿಕೇಶನ್ ಅನ್ನು ನೀವು ಇನ್ಸ್ಟಾಲ್ ಕೂಡ ಮಾಡಿಕೊಳ್ಳಿ. ಮತ್ತೊಂದು ಕೊನೆಯ ಮುಖ್ಯವಾದ ಮಾಹಿತಿ, ರೈತರಿಗಾಗಿ ಸರ್ಕಾರ ತಂದಿರುವ PM ಕಿಸಾನ್ ಸಮ್ಮಾನ್ ಯೋಜನೆ ಹಣ ಹನರರ ಪಾಲಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಲವರು ರೈತರು ಈ ಒಂದು ಲಾಭವನ್ನ ಪಡೆದಿದ್ದಾರೆ. ಆದರೆ ಮತ್ತೊಂದೆಡೆಯಲ್ಲಿ ರೈತರಿಲ್ಲದವರು ಕೂಡ ಈ ಒಂದು ಯೋಜನೆ ಲಾಭ ಪಡೆಯುತ್ತಿದ್ದಾರೆ. ಅದರಲ್ಲಿ ಬಹುತೇಕರು ಸರ್ಕಾರಿ ನೌಕರರು, ಅಪ್ರಾಪ್ತ ವಯಸ್ಕರು, ಮೃತ ವ್ಯಕ್ತಿಗಳು ಮತ್ತು ಹಲವರು ಕೂಡ ಆಗಿದ್ದಾರೆ. ಹೌದು ಸ್ನೇಹಿತರೆ, ಈಗ ಇದೇ ರೀತಿ ಅಸ್ಸಾಮಿನಲ್ಲಿ PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಭಾಗಿಯಾಗಿದ್ದ ಡಜನ್ ಗಟ್ಟಲೆ ಸರ್ಕಾರಿ ಅಧಿಕಾರಿಗಳು ಮತ್ತು ಇತರರೊಂದಿಗೆ ತನಿಖಾ ತಂಡ ನಡೆಸಿರುವ ಸಂದರ್ಶನಗಳು ಅಸ್ಸಾಮಿನಲ್ಲಿ ರೈತರಲ್ಲದವರು, ಕುಟುಂಬದಲ್ಲಿ ಒಬ್ಬನೇ ರೈತನಿದ್ದರೂ ಕೂಡ ಬಹು ಖಾತೆಗಳಲ್ಲಿ ಹಣ ಸ್ವೀಕರಿಸುತ್ತಿರುವವರು, ಸರ್ಕಾರಿ ನೌಕರರು, ಅಪ್ರಾಪ್ತ ವಯಸ್ಕರು, ಮೃತ ವ್ಯಕ್ತಿಗಳಲ್ಲಿ ಕೂಡ ಹಣ ಜಮಾ ಆಗಿದೆ ಎಂದು ಪತ್ತೆ ಹಚ್ಚಲಾಗಿದೆ ಸ್ನೇಹಿತರೆ.
ಇಲ್ಲಿ ದುರಂತವೇನೆಂದರೆ ಕೋಟ್ಯಂತ ಹರ ರೈತರು ಯೋಜನೆಯಿಂದ ಹೊರಗೆ ಉಳಿದಿದ್ದಾರೆ. ನಕಲಿ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ. ಇದೊಂದು ದುರಂತ ಘಟನೆ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯ ಕೆವೈಸಿಯನ್ನ ಪೂರ್ಣಗೊಳಿಸಲಿಕ್ಕೆ ಹೇಳಿದೆ. ಆ ಒಂದು ಮಾಹಿತಿಯನ್ನು ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಮನೆಯಲ್ಲೇ ಕುಳಿತು ನೀವು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಈ ಕೆವೈಸಿಯನ್ನ ಪೂರ್ತಿ ಮಾಡಬೇಕು. ಆ ಒಂದು ವಿಡಿಯೋ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸ್ನೇಹಿತರೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನ ಕ್ಲಿಕ್ ಮಾಡಿ ರೈತರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಕೆವೈಸಿಯನ್ನ ಪೂರ್ಣಗೊಳಿಸಿ.